ಮಂಗಳೂರಿನಲ್ಲಿ ಆಟೋ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಬಗ್ಗೆ ಹಿಂದೆಯೇ ಆರೋಪಿಗಳು ಸೂಚನೆಯನ್ನ ನೀಡಿದರು ಸ್ಫೋಟದ ಬಗ್ಗೆ ಹಿಂದೆ ಸೂಚನೆಯನ್ನ ಕೊಟ್ಟಿದ್ರು ಆರೋಪಿಗಳಾದಂತಹ ಶಾರಿಕ್ ಹಾಗೂ ಮಾಸ್ ಮಂಗಳೂರಿನ ಕೋರ್ಟ್ ಗೋಡೆ ಮೇಲೆ ಸಂದೇಶವನ್ನ ಬರೆದಿದ್ರು ತಾಲಿಬಾನಿಗಳನ್ನ ಆಹ್ವಾನಿಸಲು ನಮಗೆ ಉತ್ತೇಜಿಸಬೇಡಿ ಗುಸ್ತಾಖ್ ಎ ರಸೂಲ್ ಏಕ್ ಹಿ ಸಜಾ ಸರ್ತನ್ ಸೇ ಜುದಾ ಪ್ರವಾದಿಗೆ ಕೋಪ ಬಂದ್ರೆ ದೇಹದಿಂದ ತಲೆ ಬೇರ್ಪಡಿಸುವುದೇ ಶಿಕ್ಷೆ ಇದರ ಅರ್ಥ ಅದಲ್ಲಿ ಹ್ಯಾಶ್ಟ್ಯಾಗ್ ಅಲ್ಲಿ ಲಷ್ಕರ್ ಎ ತೊಯ್ಬಾ ಜಿಂದಾಬಾದ್ ಅಂತ ಬರಹವನ್ನ ಬರೆದಿದ್ರು ಮಂಗಳೂರು ಟಾರ್ಗೆಟ್ ಅನ್ನೋದನ್ನ ಹಿಂದೆಯೇ ಈ ಮೂಲಕ ಸೂಚನೆಯನ್ನ ಕೊಟ್ಟಿದ್ರು ಶಂಕಿತ ಉಗ್ರರು ಇದನ್ನ ಮಂಗಳೂರು ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ವಾ ಅವರು ಒಂದು ವೇಳೆ ಗಂಭೀರವಾಗಿ ಪರಿಗಣಿಸಿದ್ದಿದ್ರೆ ಅವತ್ತಿನ ದಿವಸನೇ ಮಟ್ಟ ಹಾಕಬಹುದಾಗಿತ್ತು ಆದರೆ ಗೋಡೆ ಮೇಲೆ ಏನೋ ಬರಹ ಗೀಚಿದ್ದಾರೆ ಅಂತ ಅದನ್ನ ತುಂಬಾ ಸೀರಿಯಸ್ ಆಗಿ ಮಂಗಳೂರು ಪೊಲೀಸರು ತೆಗೆದುಕೊಂಡಿಲ್ಲ ಮಂಗಳೂರು ಬ್ಲಾಸ್ಟ್ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ವಿಚಾರವಾಗಿ ಈ ಹಿಂದೆಯೇ ಸೂಚನೆಯನ್ನ ರವಾನೆ ಮಾಡಿದ್ರು ಅನ್ನೋದು ಈ ಗೋಡೆ ಬರಹದಿಂದ ಬಹಳ ಸ್ಪಷ್ಟವಾಗ್ತಾ ಇದೆ ಗುಸ್ತಾಖ್ ಎ ರಸೂಲ್ ಏಕ್ ಹಿ ಸಜಾ ಸರ್ತನ್ ಸೇ ಜುದಾ ಅವರ ಗೋಡೆ ಬರಹವನ್ನ ಗಮನಿಸ್ತಾ ಇದೀವಿ ಹ್ಯಾಶ್ಟ್ಯಾಗ್ ಹಾಕಿ ಲಷ್ಕರ್ ಜಿಂದಾಬಾದ್ ಲಷ್ಕರ್ ಎ ತೊಯ್ಬಾ ಜಿಂದಾಬಾದ್ ಅಂತ ಕೂಡ ಬರೆದಿದ್ದಾರೆ ಇದನ್ನ ಒಂದು ವೇಳೆ ಗಂಭೀರವಾಗಿ ಪರಿಗಣಿಸಿದಿದ್ರೆ ಬಹುಶಃ ಅವತ್ತೇ ಅವರನ್ನ ಮಟ್ಟ ಹಾಕಬಹುದಾಗಿತ್ತು ಅವತ್ತೇ ಅವರನ್ನ ಕರೆಸಿ ವಿಚಾರಣೆ ಮಾಡಿದಿದ್ರೆ ಅವತ್ತಿನ ದಿವಸವೇ ಎಲ್ಲವೂ ಕೂಡ ಬಟ ಬಯಲಾಗ್ತಾ ಇತ್ತು ಏನು ಅಂದ್ರೆ ಈ ಅನಾಹುತ ನಡೆದು ಹೋಗಿದೆ ಬ್ಲಾಸ್ಟ್ ಆಗಿದೆ ಆದರೆ ಅದರಿಂದ ಹೆಚ್ಚಿನದಾಗಿ ಯಾರಿಗೂ ತೊಂದರೆ ಆಗಿಲ್ಲ ಆಟೋ ಡ್ರೈವರ್ ಪುರುಷೋತ್ತಮ ಅವರಿಗೆ ಗಾಯಗಳಾಗಿದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಈ ಒಂದು ಇನ್ಸಿಡೆಂಟ್ ಅನ್ನ ಮಂಗಳೂರು ಪೊಲೀಸರು ಕಡೆಗಣಿಸಿದ್ದೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣನ ಅವತ್ತೇ ಒಂದು ವೇಳೆ ಕರೆಸಿ ಗಂಭೀರವಾಗಿ ವಿಚಾರಣೆ ಮಾಡಿದ್ದಿದ್ರೆ ಇದೆಲ್ಲವೂ ಕೂಡ ಅವತ್ತೇ ಬಯಲಾಗ್ತಾ ಇತ್ತಾ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ ಪ್ರವಾದಿಗಳಿಗೆ ಕೋಪ ಬರ್ಸಿದ್ರೆ ತಲೆಯನ್ನ ದೇಹದಿಂದ ಬೇರ್ಪಡಿಸೋದೇ ಶಿಕ್ಷೆ ಅಂತ ಬರಹವನ್ನ ಬರೆದಿದ್ರು ಕೋರ್ಟ್ ಗೋಡೆ ಮೇಲೆ ಅವತ್ತಿನ ದಿವಸನೇ ಅವರು ಸೀರಿಯಸ್ ಆಗಿ ಪರಿಗಣಿಸಿದ್ದೇ ಆಗಿದ್ದಿದ್ರೆ ಬಹುಶಃ ಅವತ್ತೇ ಎಲ್ಲವೂ ಕೂಡ ಬಯಲಾಗ್ತಾ ಇತ್ತೋ ಏನೋ ಮಂಗಳೂರು ಪೊಲೀಸರು ಎಲ್ಲೋ ಒಂದು ಕಡೆ ಕೊಂಚ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಣ್ಣು ಬರ್ತಾ ಇದೆ ಕಿರಣ್ ಖಂಡಿತ ಜಾನ್ವಿ ಈ ಪ್ರಕರಣದ ಎಷ್ಟು ಆಳ ಅಗಲ ಇದೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಪೊಲೀಸರಿಗೆ ಯಾಕಂದ್ರೆ 2019 ಡಿಸೆಂಬರ್ನಲ್ಲಿ ಶಾರಿಕ್ ಹಾಗೂ ಮಾಜ್ ನೇರ ಸೂಚನೆಯನ್ನು ಕೊಟ್ಟಿದ್ರು ಮಂಗಳೂರನ್ನ ನಾವು ಟಾರ್ಗೆಟ್ ಮಾಡ್ತೇವೆ ಮಂಗಳೂರು ನಮ್ಮ ಟಾರ್ಗೆಟ್ ಅಲ್ಲಿ ಇದೆ ಅನ್ನೋದನ್ನು ನೇರವಾಗಿ ಅವರು ಸೂಚನೆ ನೀಡಿದ್ರು ಮತ್ತೆ ಒಂದು ಕಡೆಯಿಂದ ಸಂದೇಶ ಕೂಡ ಕೊಟ್ಟಿದ್ರು ಮಂಗಳೂರು ನಮ್ಮ ಟಾರ್ಗೆಟ್ ಇಂದ ಹೊರಗಡೆ ಇಲ್ಲ ಯಾಕಂತ ಹೇಳಿದ್ರೆ ಮೊದಲಿಂದನೂ ಮಂಗಳೂರು ಒಂದು ಸ್ಲೀಪರ್ ಸೆಲ್ ಇಲ್ಲಿ ಇಂಡಿಯನ್ ಮುಜಾಹಿದ್ದೀನ್ ಸಂಘಟಕರೇ ಇಲ್ಲಿ ಇದ್ದಿದ್ರು ರಿಯಾಸ್ ಭಟ್ಗಳಾಗ್ಬೋದು ಯಾಸೀನ್ ಭಟ್ಗಳಾಗ್ಬೋದು ಇಕ್ಬಾಲ್ ಭಟ್ಗಳಾಗಿದೆ ಟುಂಡಾ ಇವರೆಲ್ಲ ಇಲ್ಲಿ ಮಂಗಳೂರಿಂದನೇ ಮಂಗಳೂರಲ್ಲೇ ಇದ್ದು ಇಡೀ ದೇಶದಲ್ಲಿ ಆಪರೇಟ್ ಮಾಡ್ತಾ ಇದ್ರು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆ ಒಂದು ಇಲ್ಲಿಂದನೇ ಆಪರೇಟ್ ಆಗುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಿರಲ್ಲ ಯಾವಾಗ ಮುಂಬೈಯಿಂದ ಎಟಿಎಸ್ ಟೀಮ್ ಅವರನ್ನ ಹುಡ್ಕೊಂಡು ಮಂಗಳೂರು ಬರುತ್ತೆ ಆವಾಗ ಗೊತ್ತಾಗೋದು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಆಕಗಳೇ ಮಂಗಳೂರಿನಲ್ಲಿ ಇದ್ದಾರೆ ಅನ್ನೋದು ಅದರ ನಂತರ ಗೊತ್ತಾಗಿದ್ದು ಮಂಗಳೂರು ಯಾವ ರೀತಿಯ ಒಂದು ಸ್ಲೀಪರ್ ಸೆಲ್ ಅನ್ನೋದು ಆದರೆ ಒಂದು ಗಮನಿಸಬೇಕು ಜಾನ್ವಿ ಯಾಕಂತ ಹೇಳಿದ್ರೆ ಮಂಗಳೂರನ್ನು ಸ್ಲೀಪರ್ ಸೆಲ್ ಆಗಿ ಈ ಭಯೋತ್ಪಾದಕ ಸಂಘಟನೆಗಳು ತೊಡ್ಕೊಂಡು ಇಲ್ಲಿ ಸ್ಲೀಪರ್ಸ್ಗಳಾಗಿ ಮಾಡಿಕೊಂಡು ಆದರೆ ಇಲ್ಲಿ ಯಾವುದೇ ದುಷ್ಕೃತ್ಯಕ್ಕೆ ಅವರು ಕೈ ಹಾಕಿಲ್ಲ ಯಾಕಂದರೆ ಇದು ತುಂಬ ಸೇಫ್ ಪ್ಲೇಸ್ ಮತ್ತು ಭವಿಷ್ಯದಲ್ಲೂ ಇದು ತಮಗೆ ಭಾಳ ಅಡುಗು ತಾಣ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಯಾವುದೇ ವಿಧ್ವಂಸಕ ಕೃತ್ಯಕ್ಕೆ ಅವರು ಕೈ ಹಾಕಿರಲಿಲ್ಲ ಆದರೆ ಈ ಶಾರಿಕ್ ಹಾಗೇನೆ ಮಾಜ್ ಒಂದು ಸಂದೇಶವನ್ನು ಕೊಟ್ಟಿದ್ರು ಮಂಗಳೂರು ಕೂಡ ನಮ್ಮ ಟಾರ್ಗೆಟೇ ಅನ್ನೋದನ್ನು ಆ ಸಂದರ್ಭದಲ್ಲೇ ಅವರು ಸೂಚನೆಯನ್ನು ಕೊಟ್ಟಿದ್ರು ಡಿಸೆಂಬರ್ 2019 ಡಿಸೆಂಬರ್ನಲ್ಲಿ 29 ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದ ಗೋಡೆ ಮೇಲೆ ಒಂದು ಆವರಣದ ಗೋಡೆ ಮೇಲೆ ಒಂದು ಬರೆದಿರುವಂಥದ್ದು ಅದನ್ನು ಕರೆಕ್ಟಾಗಿ ಗಮನಿಸಬೇಕು ಗುಸ್ತಾಖೆ ರಸೂಲ್ ಕಿ ಏಕಿ ಸಜಾ ಸರ್ ತನ್ಸೆ ಜುದಾ ಅನ್ನೋದು ಒಂದು ಇನ್ನೊಂದು ಕಡೆ ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ ಮತ್ತು ಹೆಚ್ಚಾಗಿ ಅದು ಪೊಲೀಸರು ಅದನ್ನು ನೋಡಿಕೊಂಡು ಅದನ್ನೇ ಅಳಿಸಿ ಹಾಕಿದರು ಆದರೆ ಅದನ್ನು ಬಂಡವಾಳ ಮಾಡಿಕೊಂಡಂತಹ ಈ ಇಬ್ಬರು ಮಾಸ್ ಹಾಗೇ ರಿಯಾಜ್
ಒಂದು ಕಡೆಯಿಂದ ಶಾರಿಕ್ ಇದನ್ನ ಇನ್ನೊಂದು ಕಡೆ ಬರಿಬೇಕು ಅಂತ ಯಾಕಂತ ಆತನಿಗೆ ಒಂದು ಕಡೆಯಿಂದ ಸೂಚನೆ ಕೂಡ ಬರ್ತಿತ್ತು ಅದು ಎಲ್ಲಿ ಸಹ ಇದು ಆಗಲಿಲ್ಲ ಹೈಲೈಟ್ ಆಗಿಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಹೈಲೈಟ್ ಆಗಬೇಕು ಅನ್ನೋದು ಈ ಹಿನ್ನೆಲೆಯಲ್ಲಿ ಆತ ಅರಫಾತ್ ಅಲ್ಲಿ ಮತ್ತೆ ಅವರಿಗೆ ಸೂಚನೆ ಕೊಡ್ತಾ ಇನ್ನೊಂದು ಕಡೆ ಬರಿಬೇಕು ನೀವು ಅನ್ನೋದು ಈ ಹಿನ್ನೆಲೆಯಲ್ಲಿ ವಿಜಯನ ಅಪಾರ್ಟ್ಮೆಂಟ್ ಗೋಡೆ ಮೇಲೆ ಅವರು ಬರೀತಾರೆ Do not force us to invite Lashkar e Toiba and Taliban to deal with Sangis and Manuvadis. Lashkar Jindabad anta. Agane ondu suchane needalagittu Mangalurinalli vidvamsa kritya navu esuktivi annodu. Ee raadre aa sandarbhadalli idanna tanike maadida policeru avarana arrest maadidru. Adra nantara aa tanikeyanna ತುಂಬ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಯಾಕಂದ್ರೆ ಅವ್ರ ಮೇಲೆ ಯುಎಪಿಎ ಆಕ್ಟ್ ಹಾಕಿದ್ರು ಹಾಗೇನೆ ಐಪಿಸಿ 120 ಬಿ ಪ್ರಕಾರ ಅವರಿಗೆ ಜೈಲಲ್ಲೂ ಕೂಡ ಇಟ್ಟಿದ್ರು ಆದರೆ ಅವರಿಗೆ ಬೇಲ್ ಸಿಕ್ಕಿತ್ತು ಕೋರ್ಟಿಂದ ಅದರ ನಂತರ ಅವರು ತಪ್ಪಿಸಿಕೊಂಡಿರುವಂಥದ್ದು ಮಾಸ್ ಒಂದು ಕಡೆಯಿಂದ ಶಿವಮೊಗ್ಗದ ಪ್ರಕರಣದಲ್ಲಿ ಆತನನ್ನು ಪೊಲೀಸರು ಬಂಧಿಸ್ತಾರೆ ಆದರೆ ಶಾರಿಕ್ ಮಾತ್ರ ತಲೆಮರೆಸಿಕೊಂಡಿದ್ದಾರೆ ಅದರ ನಂತರ ಅವರ ಸಿಕ್ಕಾಕೊಳ್ಳೋದು ಮಂಗಳೂರಿನಲ್ಲಿ ಆದರೆ ಅಂದ್ರೆ ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರ ನಿರ್ಲಕ್ಷ್ಯ ಇದೆ ಹಾಗೇನೆ 2019 ರಲ್ಲಿ ಅವರು ನೇರ ಸೂಚನೆಯನ್ನು ಕೊಟ್ಟಿದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಜಾನ್ವಿ